ಹಾಯ್, ಹೆಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬಂಧುಗಳೇ. ಎಲ್ಲ ಹೇಗಿದ್ದೀರಾ? ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ತಮ್ಮನ ಬೀಗರೂಟದ ವ್ಲಾಗ್ ಇದು. ಇದು ನನ್ನ ಔಟ್ಲುಕ್. ಇನ್ನು ನನ್ನ ತಮ್ಮನ ಹೆಂಡತಿ ಅಶ್ವಿನಿದು ಔಟ್ಫಿಟ್ ಈ ಥರ ಇತ್ತು. ಅವಳು ಹೆಚ್ಚು ಮೇಕಪ್ ಮಾಡಲ್ಲ, ಸೊ ಸಿಂಪಲಾಗೇ ಇರ್ತೀನಿ ಅಂತ ಸಿಂಪಲಾಗಿ ಮೇಕಪ್ ಮಾಡ್ಕೊಂಡಿದ್ಲು. ಬಟ್ ಚೆನ್ನಾಗಿ ಕಾಣಿಸ್ತಾ ಇದ್ಲು. ಇನ್ನು ಮನೆ ಮದುವೆ ಮನೆ ತುಂಬ್ದಂಗಿತ್ತು. ಎಷ್ಟು ಒಂಥರ ಜನ ಇದ್ದಷ್ಟು ಮದುವೆ ಮನೆಗೆ ಕಳೆ ಅಲ್ವಾ. ಸೊ ನಾವು ಬೀಗರೂಟ ಇಟ್ಕೊಂಡಿದ್ದು ಮಳವಳ್ಳಿ ರೋಡಲ್ಲಿ ಮಧುರು ಕ್ರೀಡಾ ಬಳಗ ಅಂತ ಒಂದು ಪಾರ್ಟಿ ಹಾಲ್ ಇದೆ. ಸೊ ಪಾರ್ಟಿ ಹಾಲಲ್ಲಿ ನಾವು ಬೀಗರೂಟ ಇಟ್ಕೊಂಡಿದ್ದು. ಈಗ ಮನೆಯಿಂದ ಎಲ್ಲರೂ ಹೊರಡಬೇಕು. ಹೊರಡೋದಕ್ಕೂ ಮುಂಚೆ ಮದುವೆ ಹುಡುಗಿಗೆ ಮನೆ ಸೊಸೆಗೆ ಈ ಶಾಸ್ತ್ರ ಮಾಡಬೇಕು, ಮಡಲು ತುಂಬ ಶಾಸ್ತ್ರ ಅಂತ. ಸೊ ಶಾಸ್ತ್ರ ಮಾಡ್ತಾ ಇದ್ದೀವಿ. ಶಾಸ್ತ್ರ ಎಲ್ಲ ಮುಗಿಸಿ ನಾವು ಪಾರ್ಟಿ ಹಾಲಿಗೆ ಹೊರಡಬೇಕು. ಸೊ ಅರೌಂಡ್ ಟೈಮ್ ಈಗ 10:30 to 11 ಆಗಿದೆ. ಇನ್ನಿಲ್ಲಿ ನನ್ನ ಮಗಳಿಗೆ ಮೇಕಪ್ ನಡೀತಾ ಇದೆ. ಸೊ ನಮ್ಮ ಅಕ್ಕಂದಿರಿಬ್ರು ನನ್ನ ಮಗಳಿಗೆ ಮೇಕಪ್ ಮಾಡ್ತಾ ಇದ್ದಾರೆ. ಸೊ ನಾನು ಸ್ವಲ್ಪ ಓಡಾಟದಲ್ಲಿ ಬ್ಯುಸಿ ಇದ್ದೆ, ಇನ್ನು ನಾನು ರೆಡಿ ಆಗಬೇಕಿತ್ತು. ಸೊ ಹಾಗಾಗಿ ಅಕ್ಕಂದಿರು ರೆಡಿ ಮಾಡ್ತಾ ಇದ್ದಾರೆ ನನ್ನ ಮಗಳನ್ನ. ಇನ್ನು ನಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ಮದುವೆ ಹುಡುಗ ಹುಡುಗಿ ಥರನೇ ಮಿಂಚ್ತಾ ಇದ್ದಾರೆ. ಸೊ ಫೈನಲಿ ಬಂದು ಈಗ ಪಾರ್ಟಿ ಹಾಲಿಗೆ ಬಂದು ಇನ್ನು ನನ್ನ ತಮ್ಮಂದು ಔಟ್ಫಿಟ್ ಈ ಥರ ಇತ್ತು. ಗ್ರೀನ್ ಕಲರ್ ಶರ್ಟ್ ಮತ್ತು ಕ್ರೀಮ್ ಕಲರ್ ಪ್ಯಾಂಟ್. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದ ಹ್ಯಾಂಡ್ಸಮ್ ಆಗಿ ಕಾಣಿಸ್ತಾ ಇದ್ದ. ಇನ್ನು ಎಂಗೇಜ್ಮೆಂಟ್ ಆದಮೇಲೆ ಅವನು ವೆಯ್ಟ್ ಲಾಸ್ ಜರ್ನಿ ಶುರು ಮಾಡಿದ್ದ. ಸೊ ವೆಯ್ಟ್ ಲಾಸ್ ಆಗಿದ್ದಾನೆ, ಆಲ್ಮೋಸ್ಟ್ 6-7 kg ವೆಯ್ಟ್ ಲಾಸ್ ಕೂಡ ಆಗಿದ್ದಾನೆ. ಸಕ್ಕತ್ತಾಗಿ ಕಾಣಿಸ್ತಾ ಇದ್ದ, ಜೋಡಿ ಸೂಪರ್ ಆಗಿದೆ ಅಂತ ಬಂದವರೆಲ್ಲ ಹೇಳ್ತಾ ಇದ್ರು. ಇನ್ನು ಪಾರ್ಟಿ ಹಾಲಲ್ಲಿ ಸ್ಟೇಜ್ ಡೆಕೋರೇಷನ್ ಮಾಡಿಸಿದ್ದು, ಒಂದು ಸಿಂಪಲಾಗಿ ಮಾಡಿಸಿದ್ದು. ಇಷ್ಟು ಸ್ಪೇಸ್ ಇತ್ತು ನೋಡಿ, ತುಂಬ ಸ್ಪೇಷಿಯಸ್ಸಾಗೇ ಇತ್ತು ಪಾರ್ಟಿ ಹಾಲ್. ಇದು ಸಾಕು, ಬೀಗರೂಟಕ್ಕೆ ಇಷ್ಟು ಸ್ಪೇಸ್ ಇದ್ದರೆ ಅದ್ದೂರಿಯಾಗಿ ಮಾಡ್ಬೋದು. ಅಲ್ಲಿ ನಮ್ಮ ಅಕ್ಕಂದಿರು ಮತ್ತು ಚಿಕ್ಕಮ್ಮ ಅತ್ತೆ ಎಲ್ಲರೂ ಸೂಪರಾಗಿ ರೆಡಿಯಾಗಿ ಬಂದವರಿಗೆಲ್ಲ ವೆಲ್ಕಮ್ ಡ್ರಿಂಕ್ ಕೊಡೋದಕ್ಕೆ ರೆಡಿ ಮಾಡ್ತಾ ಇದ್ದಾರೆ. ಸೊ ಎಲ್ಲರೂ ತುಂಬಾ ಹೆಲ್ಪ್ ಮಾಡಿದ್ರು, ಅಕ್ಕಂದಿರು ಚಿಕ್ಕಮ್ಮ ಅತ್ತೆದಿರು ದೊಡ್ಡಮ್ಮಂದಿರು ಎಲ್ಲರೂ. ನಾವು ಸ್ವಲ್ಪ ಆರಾಮಾಗಿ ಓಡಾಡೋದಕ್ಕೆ ಸಹಾಯ ಆಯಿತು. ಸೊ ಆ ಕಾರಣ ಎಲ್ಲ ನಮ್ಮ ಫ್ಯಾಮಿಲಿ ಇವರೆಲ್ಲ ಫಸ್ಟ್ ಬಂದಿದ್ದವರೇ ಫ್ಯಾಮಿಲಿ. ಸೊ ನಮ್ಮ ಫ್ಯಾಮಿಲಿ ಮತ್ತು ಅಶ್ವಿನಿಯವ್ರ ಫ್ಯಾಮಿಲಿ ಎಲ್ಲರೂ ಬಂದಿದ್ದರು. ಇನ್ನು ನಮ್ಮ ಅತ್ತೆ ಮಗಳು ಸೌಂದರ್ಯ, ಅವಳು ಕೂಡ ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದಾಳೆ, ಅಶ್ವಮೇಧ ಅಂತ. ಸೊ ಕಂಪ್ಲೀಟ್ಲಿ ಎಜುಕೇಷನಲ್ ಪರ್ಪಸ್ ಅದು. MA BEd ಮಾಡಿದ್ದಾಳೆ. ಸೊ ಅದರ ಓರಿಯೆಂಟೆಡ್ ವೀಡಿಯೋಸ್ಗಳನ್ನೆಲ್ಲ ಹಾಕ್ತಿದ್ದಾಳೆ, ತುಂಬಾ ಯೂಸ್ಫುಲ್ ಆಗುತ್ತೆ. ಯಾರಾದರೂ ಆ ಎಕ್ಸಾಮ್ಸ್ ಎಲ್ಲ ಟೆಟ್ ಮತ್ತು CET ಎಲ್ಲ ತೊಗೋತಾ ಇದ್ದರೆ ಒಂದ್ಸಲ ಹೋಗಿ ಅವಳ ಚಾನಲ್ನ ವಿಸಿಟ್ ಮಾಡಿ, ನಿಮ್ಮ ಸಪೋರ್ಟ್ ಅವಳಿಗೂ ಕೂಡ ಸಿಗಲಿ ಅಂತ ನಾನು ಕೇಳ್ಕೊತೀನಿ. ಸೊ ಮದುವೆಯಲ್ಲಿ ಮತ್ತು ರಿಸೆಪ್ಷನಲ್ಲಿ ನಾವು ಕೂತು ಮಾತಾಡಿದ್ದೇ ಕಡಿಮೆ ಈ ಥರ ರಿಲೇಷನ್ಗಳ ಜೊತೆ. ಅದರಲ್ಲೂ ತುಂಬ ಕ್ಲೋಸ್ ರಿಲೇಷನ್ಸ್ ಇವರೆಲ್ಲ, ತುಂಬ ಹತ್ತಿರದವರು. ಸೊ ಬೀಗರೂಟದಲ್ಲಿ ಹಂಗಾಗಲಿಲ್ಲ, ಸ್ವಲ್ಪ ಹೆಚ್ಚು ಟೈಮ್ ಸ್ಪೆಂಡ್ ಮಾಡಿದೋ ಎಲ್ಲರ ಜೊತೆನೂ. ತುಂಬಾ ಖುಷಿ ಅನ್ನಿಸ್ತಾ ಇತ್ತು. ಸೊ ನಮ್ಮ ಅಮ್ಮನ ಅಕ್ಕಂದಿರು, ಅವ್ರ ಮಕ್ಕಳು, ಅವ್ರ ಮೊಮ್ಮಕ್ಕಳು, ಎಲ್ಲ ಅತ್ತೆದಿರು ಪ್ರತಿಯೊಬ್ಬರು ಬಂದಿದ್ದರು. ಸೊ ಕಂಪ್ಲೀಟ್ ಫ್ಯಾಮಿಲಿ ಟೈಮ್ ಆಯಿತು ಇಲ್ಲಿ. ಸೊ ಎಲ್ಲರನ್ನೂ ಒಂದು ರೌಂಡ್ ಮಾತಾಡಿಸಿ ಆದಮೇಲೆ ಫೋಟೋ ಸೆಷನ್ ಶುರು ಮಾಡಿದ್ರು ಫೋಟೋಗ್ರಾಫರ್. ಸೊ ತುಂಬ ಚೆನ್ನಾಗಿ ಫೋಟೋಗ್ರಫಿ ಮಾಡಿದ್ದಾರೆ. ನಾವು ಹಳದಿ ಫಂಕ್ಷನಲ್ಲಿ ಫೋಟೋಗ್ರಫಿ ಮಾಡಿಸಿದ್ವಲ್ಲ, ಸೇಮ್ ಅವರೇ ಬೀಗರೂಟಕ್ಕೂ ಫೋಟೋಗ್ರಫಿ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮತ್ತು ಬೇಗನೆ ನಮಗೆ ಸಾಫ್ಟ್ ಕಾಪಿ ಮತ್ತು ಆಲ್ಬಮ್ ಕೂಡ ನಮಗೆ ಬೇಗನೆ ಸಿಕ್ಕಿದೆ. ಸೊ ಆಲ್ರೆಡಿ ನಮ್ಮ ಮನೆಯಲ್ಲೇ ಆಲ್ಬಮ್ ಬಂದಿದೆ. ಎಲ್ಲರೂ ರಿಲೇಷನ್ಸ್, ಗೆಸ್ಟ್, ಫ್ಯಾಮಿಲಿ ಎಲ್ಲರೂ ಫೋಟೋಸ್ ತಗೋತಾ ಇದ್ದೀವಿ.
ನನ್ನ ಫ್ರೆಂಡ್ ಲೀಲಾವತಿ ಮತ್ತು ಫ್ಯಾಮಿಲಿ ಬೆಂಗಳೂರಿಂದ ಬಂದಿದ್ದಾರೆ, ಮದುವೆ ಅಟೆಂಡ್ ಮಾಡೋಕ್ಕಾಗಿರಲಿಲ್ಲ. ಸೊ ಹಾಗಾಗಿ ಬೀಗ್ರೂಟಕ್ಕೆ ಕಂಪ್ಲೀಟ್ ಫ್ಯಾಮಿಲಿ ಬಂದಿದ್ದಾರೆ. ನಮ್ಮಪ್ಪನ ಫ್ರೆಂಡ್ಸ್ ಇವರು, ಫ್ರೆಂಡ್ಸ್ ಕಲೀಗ್ಸ್. ಸೊ ಇನ್ನು ನನ್ನ ಹಸ್ಬೆಂಡ್ ಮತ್ತು ನನ್ನ ಮಗಳ ಔಟ್ಲುಕ್ ಈ ಥರ ಇತ್ತು. ನನ್ನ ಮಗಳಂತೂ ರೆಡ್ ರೆಡ್ಡಲ್ಲಿ ಮಿಂಚ್ತಾ ಇದ್ಲು. ಅಶ್ವಿನಿಯವರ ಅಕ್ಕ ಮತ್ತು ತಂಗಿ ಇವಳು. ನಮ್ಮಮ್ಮನು ಕೂಡ ಗೋಲ್ಡನ್ ಸ್ಯಾರಿ ಮತ್ತು ಗ್ರೀನ್ ಬಾರ್ಡರ್ದು ಸೂಪರಾಗಿರುವಂಥ ಸ್ಯಾರಿಲಿ ಮಿಂಚ್ತಾ ಇದ್ದರು. ಇನ್ನಿದು ನಮ್ಮ ಯಜಮಾನ್ರವರ ಅಣ್ಣ ಮತ್ತು ಅವರ ಅಣ್ಣ, ಅವರು ಕೂಡ ಬೆಂಗಳೂರಿಂದ ಮತ್ತು ಶ್ರವಣ ಬೆಳಗೊಳದಿಂದ ಬಂದಿದ್ದರು ನೆರವಿ ಅಟೆಂಡ್ ಮಾಡೋದಕ್ಕೆ ಅಂತ. ಇನ್ನಿದು ನಮ್ಮ ಅಕ್ಕನ ಮಗ ನರಸಿಂಹ ಮತ್ತು ಅವನ ಫ್ರೆಂಡ್ಸ್. ನಮ್ಮ ಮಾವನ ಮಗ ಮತ್ತು ನರಸಿಂಹ. ಸೊ ನಮ್ಮ ಮಾವನ ಮಗಂದು ಎಂಗೇಜ್ಮೆಂಟ್ ವ್ಲಾಗ್ ಹಾಕಿದ್ದೀನಿ. ಸೊ ಮದುವೆನೂ ಕೂಡ ಏಪ್ರಿಲಲ್ಲಿ ನಡೀತಾ ಇದೆ, ನೆಕ್ಸ್ಟ್ ಮದುವೆ ಗಂಡವನು. ಇವರು ಕೂಡ ತುಂಬಾ ಬೇಕಾದವರು, ಇಂದ್ರ ಆಂಟಿ ಮತ್ತು ಅನು. ಇವರು ಬೆಂಗಳೂರಿಂದ ಬಂದಿದ್ದಾರೆ ಬೀಗ್ರೂಟನ ಅಟೆಂಡ್ ಮಾಡೋದಕ್ಕೆ. ಇನ್ನು ಫೋಟೋಗ್ರಾಫರ್ ಹೇಳಿದ್ರು ಅಂತ ಸಾಹಸನೇ ಮಾಡ್ತಾ ಇದ್ದಾನೆ ಇಲ್ಲಿ ನನ್ನ ತಮ್ಮ. ಇನ್ನು ಈ ಥರ ಫಂಕ್ಷನ್ಗಳು ಯಶಸ್ವಿ ಆಗಬೇಕು, ಚೆನ್ನಾಗಾಗಬೇಕು, ತುಂಬ ದಿನ ಜನಗಳ ಮನಸ್ಸಿನಲ್ಲಿ ಇರಬೇಕು ಅಂದರೆ ಹೊಟ್ಟೆ ಮುಖಾಂತರನೇ ಸಾಧ್ಯ. ಅಂದರೆ ಒಳ್ಳೆ ರುಚಿಯಾದ ಊಟನ ಹಾಕಿದ್ರೆ ಖಂಡಿತವಾಗ್ಲೂ ಅವ್ರ ಮನಸ್ಸಲ್ಲಿ ತುಂಬ ದಿನಗಳ ಕಾಲ ಇರುತ್ತೆ. ಸೊ ಇಲ್ಲೂ ಕೂಡ ತುಂಬ ಚೆನ್ನಾಗಿತ್ತು ಅಡುಗೆ ಅಂತ ಬಂದವರೆಲ್ಲ ಹೇಳ್ತಾ ಇದ್ರು. ಒಂದಷ್ಟು ಫೋಟೋ ಕ್ಲಿಪ್ಪಿಂಗ್ಸ್ ಇದೆ ನೋಡೋಣ, ಬನ್ನಿ ನಮ್ಮ ಬೀಗರ್ ಊಟದ ಫೋಟೋ ಕ್ಲಿಪ್ಪಿಂಗ್ಸ್. ಸೊ ಗೆಸ್ಟ್ದೆಲ್ಲ ಆದಮೇಲೆ ನಾವು ಲಾಸ್ಟ್ ರೌಂಡಲ್ಲಿ ಫ್ಯಾಮಿಲಿ ಎಲ್ಲ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಿದ್ರು. ಚೆನ್ನಾಗಿತ್ತು, ತುಂಬ ಚೆನ್ನಾಗಿ ಮಾಡಿದರು ಅಡುಗೆ ಎಲ್ಲ, ತುಂಬ ಚೆನ್ನಾಗಿ ಮಾಡಿದರು. ಇನ್ನು ನಮ್ಮ ಫ್ಯಾಮಿಲಿಯವರೆಲ್ಲ ಎಷ್ಟು ಚೆನ್ನಾಗಿ ಊಟ ಮಾಡ್ತಾಯಿದ್ದಾರೆ ನೋಡಿ, ಬ್ಯಾಟಿಂಗ್ ಮಾಡ್ತಾಯಿದ್ದಾರೆ ಚೆನ್ನಾಗಿ.
ಬೇಡ ಅವ್ ಕೊಡ್ತೀನಿ ಈಗ ತಗೋಗಿ ತಿಂದೆ ಮರ ನಿನ್ನ ಮರ ಐತೆ ಅಯ್ಯ ಸಾಂಬರು ಅವಳು ಚೆನ್ನಾಗಿ ಸಾಂಬಾರಕ್ಕೆ ಇರೋ 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 ಸ್ವಲ್ಪ ಹಂಗೆ ಸ್ಮೈಲ್ ಕಾಲ್ ಬರ್ತಾ. ಸೊ ಊಟ ಎಲ್ಲ ಮುಗಿದ್ಮೇಲೆ ಎಲ್ಲರದ್ದು ಊಟ ಆಯಿತು. ಇವಾಗ ಹುಡುಗ ಹುಡುಗಿನ ಹುಡುಗಿ ಮನೆಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಹಿರಿಯರದೆಲ್ಲ ಆಶೀರ್ವಾದ ತಗೋತಾ ಇದ್ದಾರೆ ಇಲ್ಲಿ ಇಬ್ಬರೂ ನವ ದಂಪತಿಗಳು. ಬಾ ಮನೆಗೆ. ಏನು ಸೊ ಮದುವೆ ಬೀಗ್ರೂಟ ಎಲ್ಲನೂ ಅಷ್ಟೇ ತುಂಬ ಚೆನ್ನಾಗಾಯಿತು. ಸೊ ಫಂಕ್ಷನ್ ಎಲ್ಲ ಮುಗಿದ್ಮೇಲೆ ಒಂಥರ ಸಮಾಧಾನ, ಸಮಾಧಾನದಲ್ಲಿ ಎಲ್ಲರೂ ಹರಟೆ ಹೊಡಿತಾ ನಿಂತಿದ್ದೀವಿ. ಈಗ ಹುಡುಗ ಹುಡುಗಿ ಇಬ್ಬರೂ ಹುಡುಗಿ ಮನೆಗೆ ಹೋಗ್ತಾ ಇದ್ದಾರೆ. ಸೊ ಅವ್ರನ್ನು ಬೀಳ್ಕೊಟ್ಟು ನಾನು ನಿಮ್ಮನ್ನು ಬೀಳ್ಕೊಡ್ತಾ ಇದ್ದೀನಿ. ಸೊ ಮತ್ತೊಂದು ಬ್ಲಾಗೊಂದಿಗೆ ನಾನು ನಿಮ್ಮನ್ನೇ ಭೇಟಿಯಾಗ್ತೀನಿ ಬಂಧುಗಳೇ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಆರೋಗ್ಯನ ಚೆನ್ನಾಗಿ ನೋಡ್ಕೊಳ್ಳಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.